ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಸೊ ಇನ್ನು ಡಯಟ್ ವಿಷಯಕ್ಕೆ ಬರ್ತೀನಿ. ಫೈನಲಿ ಬಿಗ್ ಬಾಸ್ ಕಡೆಯಿಂದ ಅಪ್ಡೇಟ್ಗಳು ಬರ್ತಾಯಿದೆ, ತುಂಬ ಖುಷಿ ಆಗ್ತಿದೆ ನೋಡೋದಕ್ಕೆ. ಆ್ಯಂಡ್ ಮೇನ್ ಆಗಿ ಇದೇ ತಿಂಗಳು 29ಕ್ಕೆ ಗ್ರ್ಯಾಂಡ್ ಓಪನಿಂಗ್ ಇರುವಂಥದ್ದು. ಆ್ಯಂಡ್ ಹೋಸ್ಟ್ ಯಾರು ಅನ್ನೋದ್ರ ಬಗ್ಗೆ ಒಂದಿಷ್ಟು ರೂಮರ್ಸ್ ಹಬ್ಬಿತ್ತು, ಅದಕ್ಕೂ ಕೂಡ ಕ್ಲಿಯರ್ ಆಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಂಥದ್ದು ತುಂಬ ಖುಷಿ ಆಯಿತು. ಬಿಕಾಸ್ ಈ ಸೀಸನ್ ಶುರು ಆಗಿಲ್ಲ, ಆಲ್ರೆಡಿ ಒಂದು ರೂಮರ್ಸ್ ಹಬ್ಬಿತ್ತು, ತುಂಬ ರೂಮರ್ಸ್ ಹಬ್ಬತ್ತೆ. ಅದರಲ್ಲಿ ಮೇನಾಗಿ ಸ್ವಲ್ಪ ತುಂಬ ಜನಕ್ಕೆ ತಲೆಗೆ ಹುಳ ಬಿಟ್ಟಿದ್ದಂದರೆ ಸುದೀಪ್ ಅಣ್ಣ ಹೋಸ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ. ಸೊ ಅದನ್ನು ಏನು ರೂಮರ್ಸ್ ಇತ್ತು ಅದನ್ನೇ ಇಟ್ಟುಕೊಂಡು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ರು, ಇಂಟ್ರೆಸ್ಟ್ ಬರೋ ಹಾಗೆ ಮಾಡಿದ್ರು. ಅಂದರೆ ಜನಕ್ಕೆ ಯಾರು ಇರ್ಬೋದು ಗುರು, ಹಂಗಾರೆ ಪಕ್ಕ ಸುದೀಪಣ ಮಾಡ್ತಿಲ್ವಾ ಅನ್ನೋ ರೀತಿನೇ ಇವರೇ ತುಂಬ ಕ್ರಿಯೇಟ್ ಮಾಡಿದ್ರು. ಅಂದರೆ ಇಲ್ಲೇನು ರೂಮರ್ಸ್ ನಡೀತು ಅದನ್ನೇ ನಿಜ ಅನ್ನೋ ರೀತಿನೇ ಮಾಡಿ ಫೈನಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವತ್ತು. ಅದು ಕೂಡ ಒಂದು ಪ್ರೋಮೋ ಜೊತೆ ಒಂಥರ ಮೂವಿ ಸೀನ್ ಇದ್ದಂಗಿತ್ತು. ಆ್ಯಂಡ್ ಸುದೀಪಣ ಸಖತ್ತಾಗಿ ಕಾಣಿಸ್ಕೋತಿದ್ರು. ಆ್ಯಂಡ್ ಈ ಜಗತ್ತಲ್ಲಿ ಏನು ಬೇಕಾದ್ರೂ ಚೇಂಜ್ ಆಗ್ಬೋದು, ಆದರೆ ಸುದೀಪಣ ಹೋಸ್ಟ್ ಮಾಡೋದು ಚೇಂಜ್ ಆಗಲ್ಲ ಅನ್ನೋ ರೀತಿನೇ ಬಿಲ್ಡಪ್ ಕೊಡ್ತಾ ಇದ್ದಾರೆ. ನೋಡೋಣ ಟೀಮ್ ಬಿಬಿ ಕೆ ಟೀಮ್ ಜೊತೆ ಯಾವ ರೀತಿ ಸಂಬಂಧ ಇರುತ್ತೆ ಮುಂದೆ ನೋಡಬೇಕು. ಆ್ಯಂಡ್ ಜೊತೆಗೆ ಮೇನಾಗಿ ಸುದೀಪಣ್ಣ ಸಖತ್ತಾಗಿ ಕಾಣಿಸ್ಕೋತಿದ್ರು. ಆ್ಯಂಡ್ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಬಿಲ್ಡಪ್ನ ಕೊಡ್ತಾ ಇದ್ದಾರೆ ಈ ಸೀಸನ್ಗೆ ಅಂತಲೇ ಹೇಳ್ಬೋದು. ಸೊ ಫೈರ್ ಮತ್ತು ವಾಟರ್ನೋ ಕಾನ್ಸೆಪ್ಟ್ ಆಗ್ಬೋದು, ಜೊತೆಗೆ ಇವಾಗ ಸುದೀಪಣ್ಣ ಹೊಸ ಅದಿ ಅನ್ನೋದಾಗ್ಬೋದು, ಇಲ್ಲಿವರೆಗೂ ಒಂದು ಲೆಕ್ಕ ಇನ್ನು ಮುಂದೆ ಒಂದು ಲೆಕ್ಕ ಅನ್ನೋದಾಗ್ಬೋದು. ಸೊ ಇದೆಲ್ಲ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಬಿಲ್ಡ್ ಮಾಡ್ತಿದೆ. ಪ್ರೀವಿಯಸ್ ಸೀಸನ್ ಕೂಡ ಅದೇ ರೀತಿ ಬಿಲ್ಡ್ ಮಾಡಿದ್ದಂಥದ್ದು, ಸೇಮ್ ಪ್ರೀವಿಯಸ್ ಸೀಸನ್ ಥರನೇ ಟಿ ಆರ್ ಪಿ ಡಬಲ್ ಮಾಡೋತ್ತಾ ಸೀಸನ್ ಬರ್ಬೋದು ಕೂಡ, ಹೇಳೋಕ್ಕಾಗಲ್ಲ, ಹೆಂಗೆ ಬೇಕಾದ್ರೂ ಆಗ್ಬೋದು. ಬಟ್ ಏನಪ್ಪ ಅಂದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರಲಿ, ಸಖತ್ ಎಂಜಾಯ್ ಮಾಡೋ ರೀತಿ ಇರಲಿ ಸೀಸನ್ ಅಷ್ಟೇ. ಬಟ್ ಏನೋ ಒಂದು ವಿಷಯ ಏನಂದರೆ ಈ ತಪ್ಪುಗಳನ್ನ ಮಾಡ್ಬೋದು. ಪ್ರೀವಿಯಸ್ ಸೀಸನ್ ನಾವೆಲ್ಲ ನೋಡ್ಕೊಬಂದಿದ್ದೀವಿ, ಎಲ್ಲ ಒಂದು ಕಡೆ ಈ ರೂಲ್ಸ್ಗಳಂತ ಬಂದಾಗ ಅದು ಸ್ಟ್ರಿಕ್ಟ್ ಆಗಿರಲಿಲ್ಲ ಎಷ್ಟೋ ವಿಷಯಗಳಲ್ಲಿ. ಈ ಕಣ್ಣಿಗೆ ಈ ಸೋಪು ಪುಡಿ ಎಲ್ಲ ಹೋಯ್ತು ನೋಡಿ, ಸೊ ಅದು ಬಟ್ಟೆ ಸೊಪ್ಪದು, ಸೊ ಅದು ಎಲ್ಲ ತುಂಬ ಡೇಂಜರ್ ಇರುವಂಥದ್ದು. ಸೊ ಅಂಥದ್ದನ್ನೆಲ್ಲ ತುಂಬ ಮೊದಲೇ ಕೇರ್ ತೊಗೋಬೇಕಾಗುತ್ತೆ, ಆಗಲಿ ಬಿಡು ಅನ್ನೋ ರೀತಿ ನೋಡ್ಕೊ ಕೂತ್ಕೋಬಾರ್ದು. ಜೊತೆಗೆ ಮೇನ್ ಆಗಿ ಯಾರೋ ಒಬ್ರು ತಪ್ಪು ಮಾಡ್ತಾರೆ ಅಂದರೆ ಅಲ್ಲಿಗೆ ಶಿಕ್ಷೆ ಕೂಡ ರೆಡಿ ಇರಬೇಕು. ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕು ಬಿಗ್ ಬಾಸ್ ಸೀಸನ್ 11 ಅಂತ ಅನ್ಸುತ್ತೆ. ಬಿಕಾಸ್ ತುಂಬ ಫ್ರೀ ಅನ್ಸ್ತ ಅನ್ಸ್ಬಿಟ್ರೆ ಅವ್ರು ಹೊರಗಡೆ ಇರೋದಕ್ಕೂ ಒಳಗಡೆ ಇರೋದಕ್ಕೂ ಅಷ್ಟೊಂದು ಡಿಫ್ರೆನ್ಸ್ ಕಾಣಿಸಲ್ಲ. ಎಲ್ಲೋ ಒಂದು ಕಡೆ ಪ್ರೀವಿಯಸ್ ಸೀಸನ್ ತುಂಬ ಫ್ರೀಯಾಗಿ ಬಿಟ್ಟಿರೋ ಅಂತ ಅನಿಸ್ತಿತ್ತು ಎಷ್ಟೋ ವಿಷಯಗಳಲ್ಲಿ. ಈ ಸೀಸನ್ ಮಾಡಿದ ತಪ್ಪಳಿಗೆ ಡಬಲ್ ಶಿಕ್ಷೆ ಕೊಡಬೇಕು, ಮತ್ತು ಇನ್ನೂ ಟಾಸ್ಕ್ಗಳು ಸ್ವಲ್ಪ ಕ್ರಿಯೇಟಿವ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಕಾದು ನೋಡೋಣ, ಒಂದು ಇದಷ್ಟು ಸರಿ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ವಾರದ ಕಥೆ ಕೆಚ್ಚಿನ ಜೊತೆ ಪಂಚಾಯತಿಲೂ ಕೂಡ ಸುದೀಪ್ ಅಣ್ಣಂಗೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಫ್ರೀಡಮ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದೊಂಥರ ಹೊರಡೆ ನೋಡೋರಿಗೆ ಒಂದು ಕಡೆ ಬೆಣ್ಣೆ ಒಂದು ಕಡೆ ಸುಣ್ಣ ರೀತಿ ಕಾಣಿಸ್ತಿರುತ್ತೆ. ಸೊ ಹಾಗಾಗಿ ಇದು ಕಡೆ ಸ್ವಲ್ಪ ಗಮನ ಕೊಟ್ಟರೆ ಐ ಥಿಂಕ್ ಕಂಪ್ಲೀಟ್ ಸೀಸನ್ ಸಖತ್ತಾಗಿ ಹೋಗುತ್ತೆ ಅಂದ್ಕೋತೀನಿ. ನೋಡೋಣ ಈ ಸಲ ಬೇರೆ ಬರ್ತಾರೆ ಸ್ಪರ್ಧಿಗಳು ಅಂತ. ಕಾದು ನೋಡೋಣ ನೆಕ್ಸ್ಟ್ ಅಪ್ಡೇಟ್ಗಳ ಜೊತೆ ಸಿಗ್ತೀನಿ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್ ಬಾಯ್.